ನೋಡ್ರಿ, ಒಂದು ವಾರದ ಹೋಗಿ ಬಂದ್ರೆ ಜಾಡು ಆಗೈತಿ, ಇಷ್ಟು ಧೂಳು ಆಗೈತಿ. ಲಲಿ ಪೂವಾ ಈಗ ಹೋಗೋಣಂದ್ರೆ ಹೋಗೋಣ, ಇಲ್ಲ ಬ್ಯಾಡ ಅಂದ್ರೆ ಬ್ಯಾಡ. ನೀವು ಹೇಳ್ದಾರು ಮಕ್ಕೊಂಬಿಟ್ಟಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಎಲ್ಲ ಮತ್ತು ವೀಕ್ಷಕರಿಗೆ. ಚಾನಲ್ಗೇನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ಬಿಟ್ಟು 3-4 ವೀಡಿಯೋಸ್ ನೋಡ್ರಿ, ಲೈಕ್ ಆಗೋದು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ವಿಡಿಯೋ ಹೆಂಗಾಗೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಲ್ಯಾಂಡ್ ಸ್ಲೈಡ್ಗೆ ಹಂಚಿದಾರೆ ಅಂತಯ್ಯ. ಫೈನಲಿ ಕೂರ್ಗ್ ಟ್ರಿಪ್ ಮುಗೀತ್ರಿ. ಹೋಪ್ ನೀವು ಕೂರ್ಗ್ ಸಿರೀಸ್ ಎಂಜಾಯ್ ಮಾಡಿರಿ ಅಂತ ಅನ್ಕೊಳತ್ತೆ. ನಾನು ಎಂಜಾಯ್ ಮಾಡಿರಿ ಹೌದಿಲ್ರಿ? ಮತ್ತೆ ಫೈನಲಿ ಅವಕಾಡೋ ಗಿಡ ತೊಳಕ್ ಬಂದೇವೆ. ಆಕಾಶ್ ಅವ್ರಿಗೆ ಭಾಳ ಲೈಕ್ ರೀ ಇದೆ ಅವಕಾಡೋ ಫ್ರೂಟ್. ಸೊ ಕೂರ್ಗ್ ಒಳಗೇನು ಫೇಮಸ್ ಅದ ಏನ್ರಿ ಅವಕಾಡೋ ಗೊತ್ತಿಲ್ಲ, ಯಾಕಂದ್ರೆ ಭಾಳ ನರ್ಸರಿ ನೋಡಿದೆ ನಾನು ಆನ್ ದ ವೇ ಈ ನರ್ಸರಿ ಹತ್ತ. ಸೊ ತೊಗೊಂಡು ಹೋದ್ರಾತಂಥೇಳಿ ಗಾಡಿ ನಿಲ್ಸೇವಿ, ಒಂದು ಎರಡು ಗಿಡ ನೆಡುನಲ್ರಿ. ಸೊ ಅವ್ರಿಗೆ ಕೇಳಿದೆ ನಾನು ಏನು ಹೆಂಗೆ ವೆದರ್ ಕಂಡೀಷನ್ ಅಂಥೇಳಿ, ನೆಳ್ಳಾಗಿ ಬೆಳೀತಾವ್ರಿ ಅಂಥೇಳಿ ಅಂದರು. ದೋಸ್ತ್ ಸ್ನೇಹಿತರೆ, ಫೈನಲಿ ಅವಕಾಡೋ ಗಿಡ ತೊಗೊಂಡು ಬಂದೇವಿ. ಬೀಜ ಹಾಕಿದ್ರೆ ದೊಡ್ಡ ಮರ ಆಗ್ತದಂತೆ. ಇವರು ಗ್ರಾಫ್ಟೆಡ್ ತೋರಿಸತ್ತಾರೆ. ಇದು ಮೆಕ್ಸಿಕನ್ ಗ್ರಾಫ್ಟೆಡ್. ಎಷ್ಟು ಇಟ್ಟು ಇಟ್ಟು ಬೆಸ್ಟ್ ಹಬ್ಬದಂಗೆ ಕಾಣ್ಬಿಡ್ದೆ. ಓ ನೋಡ್ಬೋದು ಸುತ್ತೆಲ್ಲ ಅವಕಾಡೋ ಪ್ಲಾಂಟ್ಸ್. ಇವು ಅದು ಮೆಕ್ಸಿಕನ್ ಅಂತ, ಇದು ಇಂಡಿಯನ್. ಇವೆಲ್ಲ ನೋಡ್ರಿ, ಇವು ಮಸ್ತ್, ಇವು ದೊಡ್ಡ ಮರ ಆಗ್ತಾವಂತ. ಗ್ರಾಫ್ಟೆಡ್ ತೊಗೊಂಡ್ವಿ ಅಂತಂದ್ರೆ ಅವು ಶ್ರಬ್ ಥರ ಆಗ್ತಾವ ಅಂದ್ರೆ ದೊಡ್ಡ ಮರ ಆಗಂಗಿಲ್ಲ. ನಾವು ಅವನ್ನ ಎರಡು ಕೊಡ್ರಿ ಅಂದೇವಿ. ಹೆಂಗೂ ಇತ್ತಿಲ್ಲ, ತೆಂಗಿನ ಗಿಡ ಅದಾವ, ಅದ್ರ ಬುಡಕ್ಕೆ ಹಚ್ಬಿಡು. ಶೇಡ್ ಶೇಡ್ ಭಾಳ ಬೇಕಂತ ಹೋಗ, ನಮಗೇನು ಶೇಡ್ದು ಕಡಿಮೆ ಇಲ್ಲ. ಹಾಂ, ಇದು ಯಾವ್ದು? ಇದ ಗ್ರಾಫ್ಟೆಡ್ ಏನು? ಇದು ಗ್ರಾಫ್ಟೆಡ್, ಇದು ನಮ್ಮ ಲೋಕಲ್ ಇಂಡಿಯನ್. ಅಮೇಝಿಂಗ್ ಅಲ್ಲ, ಹಚ್ಬಿಡೋದು. ಇದು ಎಷ್ಟು ವರ್ಷ ಬೇಕ್ರಿ ಕಾಯಿ ಕೊಡೋ? ಇವೆಲ್ಲ ಏನ್ರಿ? ಇದು ಬೀಜ ಗಿಡಗಳು ಗ್ರಾಫ್ಟೆಡ್ ಅಲ್ವಾ ಇವು? ಇವು ಬೀಜದ 10-10 ವರ್ಷ ಆದ್ರೂ ಒಮ್ಮೆ ಈಗ ನಾವು ಮನ್ಯಾಗ ಬೀಜ ಈಗ ನಮ್ಮ ಕಾಯಿ ಅದು ಒಮ್ಮೆ ನೋಡಿಲ್ಲ. ಜವಾರಿ ಮಾವಿನ ಗಿಡ 10-12 ವರ್ಷ ಹಿಡಿತು ನಮ್ಗೆ ಕೊಡಕ್ಕೆ. ತಗೋರಿ ಇವೆರಡು. ಖರೆ ಹಿಂದೆ ಡಿಕ್ಕಿ ಫುಲ್ ಐತೆ, ಹೆಂಗೆ ಇಟ್ಕೊಳ್ಳೋದು? ಸೊ ಸ್ನೇಹಿತರೆ, ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ಕೊಟ್ಟಾರ. ಸೊ ಬೆಳಗಾವಿಗೆ ಹೋಗಿ ಅವಕಾಡೋ ಹಚ್ಚಿ 2-3 ವರ್ಷನಾಗ ಅವಕಾಡೋ ತಿನ್ನೋನಂತೆ. ಇದು ನೋಡ್ರಿ ಇವ್ರದ್ದು ಸುಜಾತ ಅವಕಾಡೋ ನರ್ಸರಿ ಅಂತ. ಆಲ್ ರೈಟ್, ಸೊ ಈಗ ನೆಕ್ಸ್ಟ್ ಒನ್ನಾಗೆ ಅವಕಾಡೋ ಬೆಳೆಯೋನಂತೆ. ಬೆಳೆದು ಎಲ್ಲ ಇಲ್ಲ ತಿಂದ್ಬಿಡೋನಂತೆ. ನೈಸ್. ಸ್ನೇಹಿತರೆ, ಕುಶಾಲ್ ನಗರ್ ಮಾರ್ಕೆಟ್ಗೆ ಬಂದೇವೆ ನೋಡ್ರಿ. ಇಲ್ಲಿಂದ ಶಾಪಿಂಗ್ ಮಾಡೋದಿಲ್ಲ, ಶಾರ್ಟ್ಕಟ್ ಹಾವೇರಿಗೆ ಹೊಂಟೇವೆ ನಾವು. ಎರಡು ರೂಟ್ ಇದ್ದು ರೀ, ಒಬ್ರು ಅಂದ್ರೆ ಈ ಕಡೆ ಹೋಗೋ, ಒಬ್ರು ಆ ಕಡೆ ಅಂದ್ರೆ, ಒಬ್ರು ಈ ಕಡೆ ಅಂದ್ರೆ. ಹೈವೇ ಹೋಗೋದು ಬಿಟ್ಟು ಎಲ್ಲೋ ಊರ ಕಳಿಸ್ಬಿಟ್ಟಾರ್ರಿ ನೋಡ್ರಿ. ಬರವಲ್ತು 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 ಹಾಸನ್ ಬರವಲ್ತು ಸೋಸ್ತಾಯ್ಬಿಟ್ಟತ್ ನನಗ ಎಲ್ಲೋ ಊರಾಗ ಎಲ್ಲೋ ಗುಡ್ಗಾಡ್ದಾಗ. ಸ್ನೇಹಿತರೆ, ಸೊ ಫೈನಲಿ ಮೇನ್ ರೋಡ್ ಸಿಕ್ತು. ಅರ್ಕಲ್ ಗುಡ್ ದಾಟಿ ಜಸ್ಟ್ ಹೊಂಟಿವಿ. ಹಾಸನ್ ಇಲ್ಲಿಂದ ಅರೌಂಡ್ 30 ಕಿಲೋಮೀಟರ್ಸ್ ಐತಿ. ಸೊ ಹಾಸನ್ ಮೇಲಿಂದ ಹೋಗ್ತಾ ಇದೀವಿ ಇವಾಗ. ಸೊ ಎಲ್ಲ ನಮ್ಮ ಹಾಸನ್ ಸಬ್ಸ್ಕ್ರೈಬರ್ಗೆ ದೊಡ್ಡ ದೊಡ್ಡ ನಮಸ್ಕಾರ. ರೈಟ್ ಸ್ನೇಹಿತರೆ, ಇನ್ನೊಂದು 290 ಕಿಲೋಮೀಟರ್ಸ್ ಐತೆ ಹಾವೇರಿಗೆ. ನನಗಂತೂ ಸುಸ್ತಾತು, ಇದ್ದು ಬರತ್ತೆ ಪಪ್ಪನ ಹೊಡಿತೇನಂದ್ರೆ. ಸೊ ಪಪ್ಪ ಡ್ರೈವ್ ಮಾಡ್ತಾರೆ, ಅವರೊಂದು 150 ಕಿಲೋಮೀಟರ್ಸ್ ಹೊಡೆದ್ರೆ ಅಂದರೆ ಮತ್ತೆ ನಾ ಉಳ್ಕಿದ್ ಕವರ್ ಮಾಡ್ತೀನಿ. ಇನ್ನು 283 ಕಿಲೋಮೀಟರ್ ಐತ್ರಿ. ನಾನು ಆನ್ ಡ್ರೈವರ್ ಸೀಟ್ ಮೇಲೆ ಬಂದೇನೆ, ಅಪ್ಪ ಹೊಡತಾರ ಈಗ. ಒಂದು 800 ಕಿಲೋಮೀಟರ್ ಹೊಡಿತೀರನ್ನ ಪಪ್ಪ, ಒಂದು 800 ಕಿಲೋಮೀಟರ್ ಹೊಡಿತಾರ ಮುಂದೆ ನಾನು ಕವರ್ ತಗೋ. ಓಕೆ, ಹಿಂದೆ ಎದಾರು ಮಕ್ಕೊಂಬಿಟ್ಟಾರ. ಇದು ಯಾವ ಊರು?
ರೈಟ್ ಸ್ನೇಹಿತರೆ, ಬಂದ ಬಂದ ತಮ್ಮ ಎಲ್ಲಿ ಬರ್ತೀಲಿ ಅವ್ ಹಿಂಗ ಬಂದವ್ರಂಗ ಮಾಡ್ಲಿಲ್ಲ ನೋಡೋದಿಲ್ಲ. ಸೊ ಹಾಸನ ಒಳಗಡೆ ತಿರುಗ್ತಾ ಇದೀವಿ, ಯಾಕಂದ್ರೆ ಊರಾಗೆಲ್ಲ ಕರ್ಕೊಂಡು ಹೊಂಟತ್ತಿದ್ದು ಯಾಕೆ ಗೊತ್ತಿಲ್ಲ. ಮುಂದೆ ಮೋಸ್ಟ್ಲಿ ಮೇನ್ ರೋಡ್ ಹತ್ತದ ಅನ್ಕೋತೀನಿ, ಎಲ್ಲಾರು ಎದ್ದಾರ. ಆಕ್ಚುಲಿ ಚಿಕ್ಕಮಂಗ್ಳೂರು ಇಲ್ಲಿಂದ ಒಂದ ತಾಸು ರೀ, ಬಟ್ ಆಬ್ವಿಯಸ್ಲಿ ವಾಕ್ ಮಾಡೋಂಗೆ ಆಫೀಸ್ ಇರ್ತಾವ ನಮ್ಮೆಲ್ಲ, ಇಷ್ಟು ಬೇಜಾರಾಗುತ್ತೆ ಇಲ್ಲಿ ಮಟ್ಟ ಬಂದು ಚಿಕ್ಕಮಂಗ್ಳೂರು ವಾಕ್ ಆಗೋದು ಲಿಟ್ರಲಿ ಒಂದ ತಾಸು ಬರೇ. ಸೊ ಈಗ ಶಿವಮೊಗ್ಗ, ಶಿವಮೊಗ್ಗಿಂದ ಭದ್ರಾವತಿ, ಭದ್ರಾವತಿಯಿಂದ ಶಿವಮೊಗ್ಗ, ಅಲ್ಲಿಂದ ಹಾವೇರಿ. ಊರು ತುಂಬದ ಹೇರ್ ಆಯಿಲ್, ಎಲ್ಲಾ ಕಡೆ ಹೇರ್ ಆಯಿಲ್ ಮಾರತಾರ ರೋಡ್ ಮೇಲೆ. ಜಗ್ಗ ಸ್ಲೋ 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 ಜಗ್ಗ ಶಾಪ್ಸ್ ಇದ್ದು ಅಲರ್ಟ್, ಅಲ್ಲೆಲ್ಲ ಹೇರ್ ಆಯಿಲ್ ಮಾರತಾರ. ಸೊ ಯಾವ ಊರ್ನಾಗ ಇದು ಕಮೆಂಟ್ ಸೆಕ್ಷನ್ ಮಾಡಿದ್ರೆ, ಬಸವಾಪುರ ಅಂತ. ಆಮೇಲೆ ಇದು ಕರೆ ಕರ್ನ ಯೂಸ್ ಆಗ್ತತೋ ಏನ ಹಂಗ, ಯಾಕಂದ್ರೆ ಇಲ್ಲಿ ನೋಡುದು ಲಿಟ್ರಲಿ 2 ಕಿಲೋಮೀಟರ್ ಆಗ್ತದೆ, ಎಲ್ಲ ಕಡೆ ಹೇರ್ ಆಯಿಲ್. ಹಸು ಆಗಿತ್ತು ಯಾವ ಊರನ್ ಗೊತ್ತಿಲ್ಲ, ಇಲ್ಲೊಂದು ಬೇಕ್ರಿ ಕಂತ. ಸೊ ಹಂಗಾಗಿ ಏನಾರ ಒಂದು ವೆಜ್ ಪಫು, ಕರಬನ್ನು, ನಿಪ್ಪಟ್ಟು ಅಂತೇಳಿ ತೊಗೊಂಡ್ರತ ಅಂತೇಳಿ ನಿಲ್ಸೇವಿ. ಆ ಬೇಕ್ರಿನಾಗಿನ ಅಕ್ಕ ಅಂತ್ರಿ ಭಯಂಕರ ಕ್ಯೂಟ್ ಇದ್ಲಿ ರೀ ಅಕ್ಕಿ. ಬೇಕ್ರಿನಾಗ ವೆಜ್ ಪಫ್ ಅದು ಇದನ್ನ ತೊಗೊಳತೀವಿ ನೋಡ್ರಿ. ಇದ್ದಿಲ್ಲ ಅಂತ ಹೇಳ ಇಲ್ಲ ಅವ ಆಯ್ತು ನೋಡುವ, ಏನೇನೋ ಜಗ್ಗ ತಂದಾಳ ನಿಮ್ಮ ಸಸಿ. ರೈಟ್, ಸೊ ಅಷ್ಟು ಅಷ್ಟೇನು ವಾವ ಅನಿಸ್ವಲ್ತಾರೆ ಇದು ಐತಿ. ಸೊ ಸಿದ್ದಿರ್ ಚೆನ್ನಾಗಿ ಅನಿಸುತ್ತೆ. ಫುಲ್ ಫ್ಯಾಮಿಲಿ ಪಾರ್ಟಿ ನಡೆದತ್ರಿ, ಬೇಕ್ರಿ ಪಾರ್ಟಿ. ಏನು ಮಾಡ್ಬೇಕು ಹಸಿ ಆಗೈತೆ, ಇದ್ರ ಜೊತೆ ಟೊಮ್ಯಾಟೊ ಸಾಸ್ ಇದೆ ಭಾರಿ ಆಗ್ತಿತ್ತು. ತೋರಿಸ್ತಿ ಅಣ್ಣ. ಸ್ನೇಹಿತರು ನೋಡ್ರಿ, ಎಲ್ಲ ಯಾರು ಹುಟ್ಲೆ ಹೊಂಟೆ ಗೊತ್ತಿಲ್ಲ, ಅಗದಿ ಥರ್ಡ್ ಕ್ಲಾಸ್ ರೋಡ್ ಹತ್ತಾಕ ಬಿಟ್ಟ ಪೂರ್ತಿ ಕಲ್ಲು. ಅಲ್ಲೇ ಯಾರು ಕುಂಬಳಕಾಯಿ ಹೋಗಿದ್ರು, ಒಂದ್ 100 ಕುಂಬಳಕಾಯಿ ಯಾಕೆ ಹೋಗಿದ್ರು ಸ್ನೇಹಿತರ ಹಳಬೀಡು. ಏನಿಲ್ಲ ಮುನ್ನಡು, ನಾ ಒಂದ್ 5-6 ಕಿಲೋಮೀಟರ್ ಹಂಗ ಪ್ಯಾಚ್ ಅದಾವ. ಅದ್ ಬಿಟ್ಟರೆ ನಾವು ಬಂದೆ ಒಂದು ಚಿಕ್ಕಮಗೂರು, ಯಾರ ಮನೆ ಫಾಸ್ಟ್ ಬಂದಿದ್ದು ನಾವು. ಶ್ರೀನಾಥ್ ಅವ್ರದ್ದು ಅವ್ರ ಶ್ರೀನಾಥ್ ಅವ್ರದ ಫಾಸ್ಟ್ ಬೌಲರ್. ನೋಡಿ ನೋಡ್ತಾ ಸಾಯಂಕಾಲ ಆಗಿಬಿಡ್ತ್ರಿ. ಸೊ ಚಾ ಟೈಮಿಗೆ ಏನೋ ಅಂತಾರೀ ಆಕಾಶ್ ನನಗೆ, ಚಾ ಕುಡಿದ್ರೆ ಎನರ್ಜಿ ಬರ್ತದೆ ಅಂತ್ರಿ. ಹೌದ್ರಿ, ನನಗಂತ್ರಿ ಗೊತ್ತಿಲ್ಲ ರೀ, ಬಿಕಾಸ್ ನಾ ಚಾ ಕುಡಿಯಂಗಿಲ್ಲ. ಎನರ್ಜಿ ಬರೋದು ಕರೆ ಏನ್ರಿ ಮತ್ತೆ? ಬಿಸಿ ಬಿಸಿ ಚಾ ಕುಡಿಯತ್ತಿ, ಮಾಮಿಗೆ ತಂದು ಕೊಟ್ಟೆ. ಆ್ಯಂಡ್ ನನ್ನ ನಾವು ಅನ್ಕೊಳತೀನಿ ಸ್ನೇಹಿತರ, ಇನ್ನು 154 ಕಿಲೋಮೀಟರ್ಸು, 2.5 ತಾಸು ತೋರಿಸತ್ತೆ. ಸೊ ಪಟಾಪಟ ಹೊಡಿತೇನೆ ನಾ, ಟೇಕ್ ಓವರ್ ಮಾಡಿದೆ ಪಪ್ಪ. ಸ್ವಲ್ಪ ರೆಸ್ಟ್ ಮಾಡ್ತಾರೀಗ, 9:00 ಮುಡ್ತೇವೆ. ಇಲ್ಲಿ ಯಾವುದೋ ರೆಸ್ಟೋರೆಂಟ್ ಅಂತೀರಿ, ಏನು ಹೆಸರ ಇಲ್ಲ ಇದಕ್ಕೆ? ಈಗ ಹೋಗೋಣಂದ್ರೆ ಹೋಗೋಣ, ಇಲ್ಲ ಬ್ಯಾಡ ಅಂದ್ರೆ ಬ್ಯಾಡ. ನೀವು ಹೇಳ್ದ ಇಲ್ಲಿ ಬಿಡುವ, ಇಲ್ಲಿ ಇಲ್ಲೇ ಯಾರಿಲ್ಲ, ಅಲ್ಲಿ ಯಾರು ಇರ್ತಾರೆ. ಇಲ್ಲೇ ಊಟ ನಿಲ್ಸೇವಿ, ಅವರು ಚಲೋ ಇಲ್ಲ ಅನ್ನತ್ತಿದ್ರು. ಸೊ ಒಂದು ವೆಜ್ ಕೊಲ್ಹಾಪುರಿ, ಆಮೇಲೆ ಒಂದು ಪನ್ನೀರ್ ಬಟರ್ ಮಸಾಲ ಹಿಡೈತೆ, ಒಂದು ಸ್ವೀಟ್, ಒಂದು ಖಾರ ಇರಲಿ ಅಂತೇಳಿ. ಹೆಂಗಿತ್ತು ಜರ್ನಿ? ಎಕ್ಸಾಸ್ಟ್ ಇನ್ನೊಂದು 50 ಕಿಲೋಮೀಟರ್ ಐತೆ, 40 ಕಿಲೋಮೀಟರ್ ಐತೆ. ಎಕ್ಸಾಸ್ಟ್ ಸೈಡ್ ಇಡ
ಏನ್ ಹೇಳತ್ರಿ? ಐಶ್ವರ್ಯ ನೋಡ್ರಿ, ಸೀರಿಯಲ್ ನೋಡ್ಕೊಂತಿರ್ತಾರ, ಎಷ್ಟೋ ಟೈಮ್ ಸಿಗ್ಬೋದು ಸೀರಿಯಲ್ ಹಚ್ತಾರ. ನಿಮ್ಗೆ ಹಾವೇರಿ ಹತ್ತಿರ ಒಂದು 45 kilometers ಟೋಲ್ ಇದ್ದಾಗ ಸಿಗ್ತದೆ ಹೋಟೆಲು. ಪ್ಯೂರ್ ವೆಜ್ ಹೋಟೆಲ್ ಅಂತ ಹೆಸರು ಏನೋ ಗೊತ್ತಿಲ್ಲಪ್ಪ. ಫುಡ್ ಓಕೆ ಇತ್ತಂದ್ರೆ ಅಷ್ಟು ವಾವು ಇಲ್ಲ. ತಡಿ ಕಮ್ಮಲಿಲ್ಲಿ ಕಮ್ಮ ಕಮ್ ಕಮ್ ಕಮ್ಮಲಿಲ್ಲಿ ಕಮ್ಮಿಯರ್ ಕಮ್ಮಿಯರ್ ಏ ನನ್ ನೋಡ್ಲಿ, ನಾನು ನೋಡೋವಲ್ಲ ಅದು ಕಮ್ಮಲ್ಲಿ ಕಮ್ಮ ಕಮ್ಮ ಅಲ್ಲಿ ಹೋಗಿದ್ರವ ನಿಮ್ ಬಿಟ್ಟು ಎಲ್ಲಾರು ಎಲ್ಲಿ ಹೋಗಿದ್ರವ ನಿಮ್ ಬಿಟ್ಟು ಕಮ್ಮ ಬೇಟ ಕಮ್ಮ ನಾನು ಹೋದಿನಿ ಕಮ್ಮ ಪಪ್ಪನ ಕಡೆನೂ ಹೋದ್ ನಾನು ನೋಡವಲ್ತದ ಕಮ್ಮ ಇದು ದನಕ ನಾನು ನೋಡವಲ್ತು ನೋಡದು ಕಮ್ಮ ನನ್ನ ಕಡೆನೂ ಕಮ್ಮ ನನ್ನ ಕಡೆನೂ ಕಮ್ಮ ಲಿಲ್ಲಿ ನನ್ನ ಕಡೆನೂ ಕಮ್ಮ ಕಡಿಕೂ ನನ್ನ ಕಡೆ ಬರಲಿಲ್ಲ ನೋಡೋದು ಎಷ್ಟು ಕೆಟ್ಟೈತೆ. ಇದಕ್ಕೆ ಒಳಗೆ ಹೋಗೋದಿದ್ದ ಇಲ್ಲಿ ಲಿಲ್ಲಿ ನನ್ನ ಕಡೆ ಕಮ್ಮ ಕಡಿಕೂ ಬರಲಿಲ್ಲ ನೋಡೋದು ಅಷ್ಟು ಕಮ್ಮ ಅಂದರು ಇಲ್ಲಿ ಕೂಸ್ ಇವನ್ ಹ್ಯಾವ್ ಕಮ್ ಕೂಸ್ ಲಿಲ್ಲಿ ಕೂಸ್ ಐ ಹೇಟ್ ಯು ಗೋ. ಅವಕಾಡೋ ಪ್ಲಾಂಟ್ಸ್ ಇವು ಹಚ್ಚಿ ಹೋಗಿ ಬೆಳಗಾವ್ ಹೋಗಿ ಮಸ್ತ್ ಇತ್ತಲ ಹಚ್ಚೋಣಂತೆ ಮಸ್ತ್ ಅವಕಾಡೋ ತಿನ್ನೋಣಂತ. ಆಲ್ ರೈಟ್ ಸ್ನೇಹಿತರೆ, ಸೊ ಫೈನಲಿ ಗಂಟೆ 10:30 ಆತ ಅನ್ಕೋತೀನಿ. ಎಷ್ಟಾತು ಗಂಟೆ ಎಷ್ಟ ಟೈಮ್? 10:20 10:20 ಮೂರ್ನಾಲ್ಕು ದಿವಸದಾಗ ನೋಡ್ರಿ, ಒಂದು ವಾರದ ಹೋಗಿ ಬಂದ್ರೆ ಜಾಡು ಆಗೈತಿ, ಎಷ್ಟು ಧೂಳು ಆಗೈತಿ. ಲಲಿಪುವ ನಾನು ಬಂದೇನು ಲಲಿಪುವ, ಕಿಮ್ಮತ್ತ ಕೊಡೋಲಿಲ್ಲಪ್ಪ ಇನ್ನೂ ಬರವಲ್ದ. ಲಲಿಪುವ ನಾನು ಬಂದೇನು ಪೋದ ಇಟ್ಟೇನಪ್ಪ ಕಂಪೌಂಡ್ ಒಳಗೆ. ಬ್ಯಾಕ್ ಟು ಹವಾದು ಕೇರಿ. ಈ ಲಾಗನ್ನ ಇಲ್ಲಿವರೆಗೂ ನೋಡಿದ್ರೆ ಅಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದು ಮರೆಯೋಕೋಬೇಡ್ರಿ. ಇನ್ನೇನು ಅಭಿಪ್ರಾಯ ಇದ್ರೆ ಕಮೆಂಟ್ಸ್ ನೋಡೋ ಹೇಳ್ರಿ ಅಂತ ಹೇಳ್ತಾ, ಸೊ ನಾಳೆ 7:30 ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ, ಲವ್ ಯು ಆಲ್, ಬಾಯ್.